ಇನ್ನೂ ಒಂದು ಕ್ವಶನ್ ಮಾಡ್ತಾ ಇದೀನಿ, ಸುಮಾರು ಒಂದು 7 ಕ್ವಶನ್ 8 ಕ್ವಶನ್ ಮಾಡ್ತಾ ಇದೀನಿ. ಇದನ್ನು ನೋಡ್ಕೊಳ್ಳಿ, ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಕ್ವಶನ್, ನೋಡೋಣ. ವೆಂಕಟೇಶ್ ಲಿಮಿಟೆಡ್ ಪರ್ಚೇಸ್ 65% ಶೇರ್ಸ್ ಆಫ್ ಕಿರಣ್ ಲಿಮಿಟೆಡ್ ಆನ್ 22nd of April 2022. ಸೊ 65% ಶೇರ್ ಅನ್ನ 22nd of April 2022 ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನೆ. ಆನ್ ದಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆನ್ ದಟ್ ಡೇಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಕಿರಣ್ ಲಿಮಿಟೆಡ್ ಹ್ಯಾಡ್ 3 lakh rupees, ರಿಸರ್ವ್ ಆಫ್ ರುಪೀಸ್ 4,50,000 rupees, ಅಂಡ್ ಕಿರಣ್ ಲಿಮಿಟೆಡ್ ಅರ್ನ್ಡ್ ಪ್ರಾಫಿಟ್ ಆಫ್ 1,40,000 rupees ಆಫ್ಟರ್ ಅಕ್ವಿಸಿಷನ್. ಇದು ಕ್ಲಿಯರ್ ಆಗಿ ಹೇಳಿದ್ದಾನೆ. ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಪ್ರಾಫಿಟ್ಸ್ 3 lakh ಇತ್ತಂತೆ, ರಿಸರ್ವ್ಸ್ 4.5 lakh ಇತ್ತಂತೆ. ಹಾಗೆ ಪರ್ಚೇಸ್ ಆದ್ಮೇಲಿಂದ ಪ್ರಾಫಿಟ್ಸ್ ಒಟ್ಟು 1,40,000 rupees ಪ್ರಾಫಿಟ್ ಅನ್ನ ಅರ್ನ್ ಮಾಡಿದಾರಂತೆ. ಹಾಗಾದ್ರೆ ಇದಾದ್ಮೇಲೆ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಆನ್ ದಟ್ ಡೇಟ್ ಆಫ್ ಅಕ್ವಿಸಿಷನ್ ಕಿರಣ್ ಲಿಮಿಟೆಡ್ ರಿವ್ಯಾಲ್ಯೂಡ್ ದ ಸರ್ಟನ್ ಅಸೆಟ್ಸ್ ಇನ್ ವಿಚ್ ಪ್ರಾಪರ್ಟಿ ಪ್ಲಾಂಟ್ ಪ್ರೊವೈಡೆಡ್ ಎ ಪ್ರಾಫಿಟ್ ಆಫ್ 80,000 rupees. ನೋಡಿ, ಪ್ರಾಪರ್ಟಿ ಇಂದ ಒಂದು 80,000 rupees ಅಷ್ಟು ಇನ್ಕ್ರೀಸ್ ಆಗಿದೆಯಂತೆ. ಹಾಗೆ ಪ್ರಾಪರ್ಟಿ 80,000 ಜಾಸ್ತಿ ಆಗಿದೆ, ಪ್ಲಾಂಟ್ ವ್ಯಾಲ್ಯೂ 1,20,000 rupees ಜಾಸ್ತಿ ಆಗಿದೆ, ಎಕ್ವಿಪ್ಮೆಂಟ್ ಪ್ರೊವೈಡೆಡ್ ಅಟ್ ಎ ಲಾಸ್ ಆಫ್ 50,000 rupees, ಅಂದ್ರೆ ಎಕ್ವಿಪ್ಮೆಂಟ್ ಅಲ್ಲಿ 50,000 rupees ಲಾಸ್ ಆಗಿದೆಯಂತೆ. ಸೊ ಹಾಗಾದ್ರೆ ಈ ಪ್ರಾಫಿಟ್ಸ್ ಲಾಸ್ ಕೂಡ ತೋರಿಸಬೇಕಾಗುತ್ತೆ. ದಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಕಿರಣ್ ಲಿಮಿಟೆಡ್ ವಾಸ್ 70,000 shares ಆಫ್ ರುಪೀಸ್ 10 each ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಟೋಟಲ್ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ, 70,000 shares ಇಂಟು 10 rupees ಅಂದ್ರೆ 7 lakh rupees ಇತ್ತು. ಈಗ ರೇಷ್ಯೂ ಮಾಡಿದ್ರೆ ಯಾರ್ಯಾರು ಇಲ್ಲಿ ಅಂತ ಹೇಳಿದ್ರೆ, ವೆಂಕಟೇಶ್ ಅಂಡ್ ಕಿರಣ್, ವೆಂಕಟೇಶ್ ಅಂಡ್ ಕಿರಣ್ 70,000 shares ಇತ್ತು. ಇದರಲ್ಲಿ 65% ಇವ್ರು ಪರ್ಚೇಸ್ ಮಾಡಿದ್ರೆ ಇನ್ ಎಷ್ಟಿರುತ್ತೆ ಅಂದ್ರೆ 35% ಇರುತ್ತೆ. ಸೊ ಹಾಗಾದ್ರೆ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ನಮಗೆ 65/35 ಮಾಡಿದ್ರೆ ಫ್ರಾಕ್ಷನ್ ಬರುತ್ತೆ. ವಿ ವಿಲ್ ಕೀಪ್ ಇಟ್ ಆಸ್ 65% and 35% ಓನ್ಲಿ. ಸೊ ಹಾಗಾದ್ರೆ 7 lakhs ಅಲ್ಲಿ 35% ಯಾರ್ದು? ಕಿರಣ್. ಕಿರಣ್ಗೆ ಸಂಬಂಧಪಟ್ಟಿರೋದು ಎಷ್ಟಿರುತ್ತೆ ಅಂದ್ರೆ, 7 lakhs ಇಂಟು 35% 2,45,000 rupees ಇರುತ್ತೆ. ಯಾರ್ದು? ಕಿರಣ್ ಕಂಪನಿ 65,000 shares ನ ಮಾರದ ಮೇಲೆ ವೆಂಕಟೇಶ್ಗೆ ಇನ್ನ ಕಿರಣ್ ಹತ್ರ ಎಷ್ಟಿರುತ್ತಪ್ಪ ಅಂದ್ರೆ 2,45,000 rupees ಆಫ್ ಶೇರ್ ಕ್ಯಾಪಿಟಲ್ ಇರುತ್ತೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾನೆ ಏನಂತೆ, ಪರ್ಚೇಸ್ ಮಾಡೋ ಡೇಟ್ ಅಲ್ಲಿ ಪ್ರಾಫಿಟ್ಸ್ ಅಂದ್ರೆ ಪ್ರೀ ಅಕ್ವಿಷನ್ ಪ್ರಾಫಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ 3 lakh rupees ಆಲ್ರೆಡಿ ಇತ್ತು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಜನರಲ್ ರಿಸರ್ವ್ ಕೂಡ ಪ್ರಾಫಿಟ್ ಪರ್ಚೇಸ್ ಮಾಡೋದಕ್ಕೆ ಮುಂಚೆ 4.5 lakh rupees ಅಷ್ಟು ರಿಸರ್ವ್ ಇತ್ತು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಈ ವರ್ಷದ ಪ್ರಾಫಿಟ್ ಕರೆಂಟ್ ಇಯರ್ ಪ್ರಾಫಿಟ್ 1,40,000 rupees ಇತ್ತು ಅಂತ ಹೇಳ್ತಾ ಇದ್ದಾನೆ. ಅವನ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇನ್ನ ಏನೇನಾಗಿದೆ ಅಂತ ಹೇಳಿದ್ರೆ, ಪ್ರಾಪರ್ಟಿ ಪ್ಲಾಂಟ್ ಪ್ರಾಪರ್ಟಿ ಮತ್ತೆ ಪ್ಲಾಂಟ್ ಇಂದ 80,000 ಮತ್ತೆ 1,20,000 rupees ರಿವ್ಯಾಲ್ಯೂಯೇಷನ್ ಇಂದ ಪ್ರಾಫಿಟ್ ಬಂದಿದೆ. ಸೊ ಹಾಗಾದ್ರೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಯಾವಾಗ ಅಂದ್ರೆ, ಈ ಕಿರಣ್ ಲಿಮಿಟೆಡ್ ವೆಂಕಟೇಶ್ಗೆ ಮಾರೋವಾಗ ಅವನ ಅಸೆಟ್ಸ್ ಅನ್ನ ರಿವ್ಯಾಲ್ಯೂ ಮಾಡಿದಾಗ ಈ ತರ ಬಂದಿದೆ. ಏನಂತ ಬಂದಿದೆಯಂತೆ, ಪ್ರಾಪರ್ಟಿಯಿಂದ ಪ್ರಾಫಿಟ್ ಬಂದಿದೆಯಂತೆ. ಪ್ರಾಫಿಟ್ ಆನ್ ಪ್ರಾಪರ್ಟಿ ಎಷ್ಟು ಬಂದಿದೆಯಂತಪ್ಪ ಅಂದ್ರೆ, 80,000 rupees ಪ್ರಾಫಿಟ್ ಬಂದಿದೆಯಂತೆ. ಹಾಗೆ ಪ್ಲಾಂಟ್ ಇಂದ 1,20,000 rupees ಅಷ್ಟು ಪ್ರಾಫಿಟ್ ಬಂದಿದೆಯಂತೆ ಪ್ಲಾಂಟ್ ಇಂದ. ಹಾಗೆ ಇನ್ನೊಂದು ಅಸೆಟ್ ಯಾವ್ದಪ್ಪ ಅದು ಅಂದ್ರೆ, ಎಕ್ವಿಪ್ಮೆಂಟ್ ಇಂದ 50,000 rupees ಲಾಸ್ ಆಗಿದೆಯಂತೆ. ಸೊ ಲಾಸ್ ಆನ್ ಎಕ್ವಿಪ್ಮೆಂಟ್ ಇಂದ 50,000 rupees ಲಾಸ್ ಆಗಿದೆಯಂತೆ. ಅಂದ್ರೆ ನಾನು ಹೇಳ್ತೀನಿ ಕ್ಲೀನ್ ಆಗಿ ಏನು ಅಂತ ಹೇಳ್ತೀನಿ ನೋಡಿ. ಕಿರಣ್ ವೆಂಕಟೇಶ್ ಕಂಪನಿಗೆ ಮಾರಬೇಕಾದ್ರೆ ಅವರು ಪ್ರಾಪರ್ಟಿನ ರಿವ್ಯಾಲ್ಯೂ ಮಾಡಿದ್ದಾರೆ. ರಿವ್ಯಾಲ್ಯೂ ಮಾಡಿದಾಗ ಅದರ ಬೆಲೆ 80,000 rupees ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ಲಾಂಟ್ ವ್ಯಾಲ್ಯೂನು ರಿವ್ಯಾಲ್ಯೂ ಮಾಡಿದ್ದಾರೆ, ಅದರಿಂದ 1,20,000 rupees ಜಾಸ್ತಿ ಆಗಿದೆ ಅಂತ ಬಂದಿದೆ. ಆದ್ರೆ ಎಕ್ವಿಪ್ಮೆಂಟ್ ನ ವ್ಯಾಲ್ಯೂ ಮಾಡಬೇಕಾದ್ರೆ ಅದರಲ್ಲಿ 50,000 rupees ಲಾಸ್ ಆಗಿದೆಯಂತೆ. ಹಾಗಾದ್ರೆ ನಾವು ಟೋಟಲ್ ಪ್ರೀ ಅಕ್ವಿಷನ್ ಪ್ರಾಫಿಟ್ ಅಲ್ಲಿ ಟೋಟಲ್ ಮಾಡಬೇಕಾದ್ರೆ
ಈ ಪ್ಲಸ್ ವ್ಯಾಲ್ಯೂಸ್ ನಲ್ಲಿ 50,000 ಲಾಸ್ ನ ಮೈನಸ್ ಮಾಡಬೇಕಾಗುತ್ತೆ. ಆಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 900,000 ಬರ್ತಾ ಇದೆ. ಈ 900,000 35% ಯಾರಿಗೆ ಸೇರಿರೋದು ಅಂದ್ರೆ ಕಿರಣ್ಗೆ ಸೇರಿರೋದು. ಇನ್ನ ಇದರಲ್ಲಿ ಇನ್ನೇನು ಇಲ್ಲ, 1,40,000 ರುಪೀಸ್ ಕರೆಂಟ್ ಇಯರ್ ಪ್ರಾಫಿಟ್ ಮಾತ್ರ, ಇದರಲ್ಲಿ 35%. ಈಗ 9 lakhs ಅಲ್ಲಿ 35% 3,15,000 ರುಪೀಸ್ ಬರ್ತಾ ಇದೆ. ಹಾಗೆ 1,40,000 ಅಲ್ಲಿ 35% 49,000 ರುಪೀಸ್ ಬರ್ತಾ ಇದೆ. ಅಲ್ಲಿಗೆ ಟೋಟಲ್ ಆಗಿ 5,6,10,16,6,09,000 ರುಪೀಸ್ ಇಸ್ ದ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸರ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ರೀವ್ಯಾಲ್ಯೂ ಆಗಿರ್ತಕ್ಕಂಥದ್ದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.